ನಮಸ್ಕಾರ ಆತ್ಮೀರಿ ನಾನು ಚಂದ್ರಕಾಂತ್ ಸಿನಾಮ್ದಾರ್ ಈ ಒಂದು ವಿಡಿಯೋದೊಳಗೆ ತಮಗೆ ಕರ್ನಾಟಕ ಸ್ಥಾಪಿಸಿರುವ ಆಯೋಗಗಳು ಮತ್ತು ವರದಿಗಳು ನಮ್ಮ ಕರ್ನಾಟಕ ಸರ್ಕಾರ ಸ್ಥಾಪಿಸಿರ್ತಕ್ಕಂಥ ಆಯೋಗಗಳು ಮತ್ತು ಅವುಗಳ ವರದಿಗಳ ಬಗ್ಗೆ ಗುರುತಾಗಿರ್ತಕ್ಕಂಥ ವಿಡಿಯೋನಲ್ಲಿ ಬಿಡ್ತಾ ಇದ್ದೇನೆ ತಾವುಗಳು ನನ್ನೊಂದು ಕನೆಕ್ಟ್ ಇರ್ರಿ ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಇದರಿಂದ ಹಲವಾರು ವೀಡಿಯೋಗಳು ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಗೆ ದೊರೀತಾವಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸ್ತಾ ಈಗ ಈ ಒಂದು ವಿಡಿಯೋದೊಳಗೆ ನಾನು ಕರ್ನಾಟಕ ಸರ್ಕಾರ ಸ್ಥಾಪಿಸಿರ್ತಕ್ಕಂಥ ಆಯೋಗಗಳು ಮತ್ತು ಅವುಗಳು ನೀಡಿರ್ತಕ್ಕಂಥ ವರದಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಒಂದೊಂದಾಗಿ ಇಲ್ಲಿ ವಿಚಾರವನ್ನು ತಿಳ್ಕೊಳ್ತಾ ಹೋಗೋಣ ಆದ ಮೇಲೆ ನೋಡಿರಿ ಮೊದಲಿಗೆ ಕರ್ನಾಟಕ ಸರ್ಕಾರ ಸ್ಥಾಪನೆ ಮಾಡಿರ್ತಕ್ಕಂಥ ಗೋಕಾಕ್ ಆಯೋಗ ಗೋಕಾಕ್ ಆಯೋಗ ಇದು ಸೈಟ್ಗಳಾಗಿರ್ತಕ್ಕಂಥ ವಿಕ್ರ ಗೋಕಾಕ್ರವರ ಅಧ್ಯಕ್ಷತೆಯಲ್ಲಿ ಸ್ಥಾಪಿಸಿರ್ತಕ್ಕಂಥ ಆಯೋಗ ಈ ಒಂದು ಗೋಕಾಕ್ ಆಯೋಗದ ವರದಿ ಏನು ಹೇಳ್ತದೆ ಅಂತಂದ್ರೆ ಯಾವ ಉದ್ದೇಶಕ್ಕಾಗಿ ಗೋಕಾಕ್ ಆಯೋಗವನ್ನು ಸ್ಥಾಪಿಸಲಾಗಿತ್ತು ಅಂತಂತಂದರೆ ಶಾಲಾ ಶಿಕ್ಷಣದಲ್ಲಿ ಕನ್ನಡದ ಸ್ಥಾನಮಾನ ಪ್ರೌಢ ಶಿಕ್ಷಣದಲ್ಲಿ ಭಾಷೆಗಳ ಸ್ಥಾನಮಾನ ಇವುಗಳ ಬಗ್ಗೆ ವಿಚಾರವನ್ನು ಮಾಡಲಿಕ್ಕೆ ಗೋಕಾಕ್ ಆಯೋಗವನ್ನು ರಚನೆ ಮಾಡಲಾಗಿತ್ತು ಇದರ ಅಧ್ಯಕ್ಷರು ವಿಕ್ರ ಗೋಕಾಕ್ರವರಾಗಿದ್ದರು ಈ ಒಂದು ಗೋಕಾಕ್ ವರದಿಯೊಳಗೆ ಕನ್ನಡದ ಸ್ಥಾನಮಾನ ಶಾಲಾ ಶಿಕ್ಷಣದಲ್ಲಿ ಕನ್ನಡದ ಸ್ಥಾನಮಾನ ಮತ್ತು ಪ್ರೌಢ ಶಿಕ್ಷಣದಲ್ಲಿ ಭಾಷೆಗಳ ಸ್ಥಾನಮಾನದ ಬಗ್ಗೆ ವಿಚಾರವನ್ನು ಮಾಡಲಾಯಿತು ಮುಂದಿನ ಮುಂದಿನದಾಗಿ ಎಚ್ ಎನ್ ವರದಿ ಎಚ್ ಎನ್ ವರದಿ ಅಂತಂದರೆ ಎಚ್ ನರಸಿಂಹನ ನರಸಿಂಹನ್ ಎಚ್ ನರಸಿಂಹಯ್ಯ ಎಚ್ ನರಸಿಂಹಯ್ಯ ಅಂತಕ್ಕಂಥ ಮಹನೀಯರಿಂದ ಅವರ ಅಧ್ಯಕ್ಷತೆಯಲ್ಲಿ ರಚನೆಗೊಂಡಿರ್ತಕ್ಕಂಥ ಒಂದು ಆಯೋಗ ಎಚ್ ಎನ್ ಆಯೋಗ ಈ ಎಚ್ ಎನ್ ಆಯೋಗದ ವರದಿ ಏನಿಪ್ಪ ಅಂತಂದರೆ ಪ್ರೌಢ ಈ ಒಂದು ಪ್ರಾಥಮಿಕ ಶಿಕ್ಷಣ ಈ ಒಂದು ಪ್ರಾಥಮಿಕ ಶಿಕ್ಷಣದೊಳಗೆ ಮಾತೃಭಾಷೆ ಕಡ್ಡಾಯ ಈ ಒಂದು ಎಚ್ ಎನ್ ವರದಿ ಮಾತೃ ಭಾಷೆಯಲ್ಲಿ ಶಿಕ್ಷಣವನ್ನು ಕೊಡಬೇಕು ಪ್ರಾಥಮಿಕ ಶಿಕ್ಷಣ ಮಾತೃ ಭಾಷೆಯಲ್ಲೇ ಇರಬೇಕು ಅಂತಕ್ಕಂಥದ್ದು ಎಚ್ ನರಸಿಂಹಯ್ಯನವರ ಒಂದು ಅಧ್ಯ ಅಧ್ಯಕ್ಷತೆ ಒಳಗೆ ಸ್ಥಾಪನೆಗೊಂಡಿರ್ತಕ್ಕಂಥ ಎಚ್ ಎನ್ ಆಯೋಗದ ಒಂದು ವರದಿಯಾಗಿತ್ತು ಪ್ರಾಥಮಿಕ ಶಿಕ್ಷಣ ಮಾತೃ ಭಾಷೆಯಲ್ಲೇ ಇರಬೇಕು ಅನ್ನೋದು ಎಚ್ ಎನ್ ಆಯೋಗದ ವರದಿಯಾಗಿತ್ತು ಮುಂದೆ ನಾರಾಯಣಸ್ವಾಮಿ ವರದಿ ಅಂದರೆ ಇವ ನಾರಾಯಣಸ್ವಾಮಿ ವರದಿ ಏನು ಅಂತಂತಂದ್ರೆ ಇದರ ಒಂದು ಅಧ್ಯಕ್ಷರು ನಾರಾಯಣಸ್ವಾಮಿಯವರಾಗಿದ್ದರು ಆಡಳಿತದಲ್ಲಿ ಕನ್ನಡ ಅನುಷ್ಠಾನ ನೀತಿ ಆಡಳಿತದಲ್ಲಿ ಕನ್ನಡ ಅನುಷ್ಠಾನ ನೀತಿ ಆಡಳಿತದಲ್ಲಿ ಕನ್ನಡದ ಅನುಷ್ಠಾನದ ರೀತಿ ನೀತಿಗಳ ಬಗ್ಗೆ ವಿವೇಚನೆ ಮಾಡುವ ಸಲುವಾಗಿ ನಾರಾಯಣಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಈ ಒಂದು ಆಯೋಗವನ್ನು ರಚನೆ ಮಾಡಲಾಗಿತ್ತು ನಾರಾಯಣಸ್ವಾಮಿಯ ಒಂದು ವರದಿ ಆಡಳಿತದಲ್ಲಿ ಕನ್ನಡದ ಅನುಷ್ಠಾನದ ರೀತಿ ನೀತಿಯ ಬಗ್ಗೆ ಕುರ್ತಾಗಿತ್ತು ಇದರ ಅಧ್ಯಕ್ಷರು ಸ್ವಾಮಿಯವರು ಆಗಿದ್ದರು ಮುಂದಿನದಾಗಿ ಮಹಿಷಿ ವರದಿ ಮಹಿಷಿ ಅಂತಂದರೆ ಸರೋಜಿನಿ ಮಹಿಷಿಯವರ ಒಂದು ಅಧ್ಯಕ್ಷತೆಯಲ್ಲಿ ರಚನೆಗೊಂಡಿರ್ತಕ್ಕಂಥ ಆಯೋಗದ ಹೆಸರು ಮಹಿಷಿ ಆಯೋಗ ಅವರು ನೀಡಿರ್ತಕ್ಕಂಥ ವರದಿ ಮಹಿಷಿ ವರದಿ ಈ ಮಹಿಷಿ ವರದಿಯಲ್ಲಿ ಏನಿತ್ತು ಯಾವ ಉದ್ದೇಶಕ್ಕಾಗಿ ಮಹಿಷಿ ಆಯೋಗ ಸರೋಜಿನಿ ಮಹಿಷಿಯವರ ಅಧ್ಯಕ್ಷತೆಯಲ್ಲಿ ಆಯೋಗ ರಚನೆ ಮಾಡಲಾಗಿತ್ತು ಅಂತಂದ್ರೆ ಕನ್ನಡಿಗರಿಗೆ ಉದ್ಯೋಗಾವಕಾಶ ಇವುಗಳ ಬಗ್ಗೆ ತಿಳಿದುಕೊಳ್ಳಲಿಕ್ಕಾಗಿ ಅವುಗಳ ಬಗ್ಗೆ ವಿಚಾರ ಮಾಡಲಿಕ್ಕಾಗಿ ಈ ಒಂದು ಆಯೋಗವನ್ನು ರಚನೆ ಮಾಡಲಾಗಿತ್ತು ಮಹಿಷಿ ವರದಿಯಲ್ಲಿ ಕನ್ನಡಿಗರಿಗೆ ಉದ್ಯೋಗ ಅವಕಾಶ ಅವಕಾಶ ಯಾವ ರೀತಿಯಾಗಿದೆ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಲಾಯಿತು ಇದರ ಒಂದು ಅಧ್ಯಕ್ಷರು ಸರೋಜಿನಿ ಮಹಿಷಿಯವರಾಗಿದ್ರು ನೆಕ್ಸ್ಟ್ ಉದ್ಯೋಗ ಸಮಿತಿಯ ವರದಿ ಅಂತಕ್ಕಂಥದ್ದು ಉದ್ಯೋಗ ಸಮಿತಿ ಇದನ್ನು ಯಾವ ರೀತಿ ಎದಕ್ಕಾಗಿ ರಚನೆ ಮಾಡಲಾಗಿತ್ತು ಅಂತಂದ್ರೆ ಮಹಿಷಿಯ ವರದಿ ಪರಿಷ್ಕರಣೆಗಾಗಿ ಉದ್ಯೋಗ ಸಮಿತಿಯನ್ನ ಸರೋಜಿನಿ ಮಹಿಷಿ ವರದಿಯ ಪರಿಷ್ಕರಣೆಗಾಗಿ ಅದನ್ನ ಮತ್ತೆ ವಿಚಾರ ಮಾಡೋ ಸಲುವಾಗಿ ಅದರ ಒಂದು ವಿವೇಚನೆಗಾಗಿ ಮಾಡಲಾಗಿತ್ತು ಅದು ಉದ್ಯೋಗ ಸಮಿತಿ ವರದಿ ಯಾಕಂದರೆ ಮಹಿಷಿ ವರದಿ ಎದಕ್ಕಾಗಿತ್ತು ಕನ್ನಡಿಗರ ಉದ್ಯೋಗ ಅವಕಾಶಕ್ಕಾಗಿಯೇ ರಚನೆಗೊಂಡಿರ್ತಕ್ಕಂಥ ಒಂದು ಆಯೋಗ ಮಹಿಷಿ ಆಯೋಗ ಆ ಒಂದು ಮಹಿಷಿ ಆಯೋಗ ಒಂದು ವರದಿಯನ್ನು ಕೊಟ್ಟಿತ್ತು ಯಾವ ರೀತಿಯಾಗಿ ಉದ್ಯೋಗ ಅವಕಾಶವನ್ನು ಕನ್ನಡಿಗರೇ ನೀಡಲಾಗಿದೆ ಬೇಕಾಗ್ತದೆ ಯಾವ ರೀತಿ ಉದ್ಯೋಗ ಅವಕಾಶ ಹೆಚ್ಚಿಸಬೇಕು ಇವೆಲ್ಲ ಕೃತ ವರದಿ ಅದರಲ್ಲಿತ್ತು ಆದರೆ ಉದ್ಯೋಗ ಸಮಿತಿ ಅಂತಕ್ಕಂಥದ್ದು ಮತ್ತೊಮ್ಮೆ ರಚನೆ ಮಾಡಿ ಅದರ ಅಧ್ಯಕ್ಷತೆಯನ್ನು ಕೂಡ ಸರೋಜಿನಿ ಮಹಿಷಿ ಅವರಿಗೆ ನೀಡಿ ಮತ್ತೆ ಅವರು ಏನು ಮಹಿಷಿ ವರದಿ ಕೊಟ್ಟಿದ್ರಲ್ಲ ಆ ಒಂದು ಮಹಿಷಿ ಆಯೋಗದ ವರದಿನ ಮತ್ತೆ ಪರಿಷ್ಕರಣೆಗೊಳಿಸಲಾಯಿತು ಅದು ಉದ್ಯೋಗ ಸಮಿತಿಯ ವರದಿ ಆಗಿ ಹೊರಹೊಮ್ಮಿತು ನೆಕ್ಸ್ಟ್ ಅಹುಜಾ ಸಮಿತಿ ಅಂತಕ್ಕಂಥದ್ದು ಅಹುಜಾ ಸಮಿತಿ ಇದರ ಒಂದು ಅಧ್ಯಕ್ಷರು ಬಿ ಎಸ್ ಅಹುಜಾ ಅವರವರು ಅಧ್ಯಕ್ಷರಾಗಿದ್ದರು ಇದು ಎದರ ಕುರಿತಾಗಿದೆ ಅಂತಂತಂದ್ರೆ ಕಾವೇರಿ ನದಿ ನೀರಿನ ಬಳಕೆಯ ಕುರಿತಾಗಿರ್ತಕ್ಕಂಥದ್ದು ಔಜಾ ಸಮಿತಿ ಕಾವೇರಿ ನೀರಿನ ಬಳಕೆಯ ಕುರಿತಾಗಿರ್ತಕ್ಕಂಥದ್ದು ಔಜಾ ಅಂತಕ್ಕಂಥ ಸಮಿತಿ ಔಜಾ ಸಮಿತಿ ಅಧ್ಯಕ್ಷರು ಬಿ ಎಸ್ ಅಹುಜಾರ್ ಆ ಒಂದು ಸಮಿತಿಯ ಅಧ್ಯಕ್ಷರ ಹೆಸರಿನ ಮೇಲೆ ಆ ಒಂದು ಆಯೋಗಗಳನ್ನು ಕರಿತಾ ಇರೋದ್ರಿಂದ ಅಹೋಜಾ ಸಮಿತಿ ಕಾವೇರಿ ನದಿಯ ಒಂದು ನೀರಿನ ಬಳಕೆಯ ಕುರಿತಾಗಿರ್ತಕ್ಕಂಥದ್ದು ಇದರ ಅಧ್ಯಕ್ಷರು ಬಿ ಎಸ್ ಅಹೋಜಾರವರು ಅವರು ನೆಕ್ಸ್ಟ್ ಬಚಾವತ್ ವರದಿ ಈ ಒಂದು ಬಚಾವತ್ ಸಮಿತಿ ಎದಕ್ಕಾಗಿ ರಚನೆಗೊಂಡಿತ್ತು ಅಂತಂತಂದ್ರೆ ಆರ್ ಎಸ್ ಬಚಾವತ್ ರವರ ಅಧ್ಯಕ್ಷತೆಯಲ್ಲಿ ಕೃಷ್ಣಾ ನದಿ ನೀರಿನ ಬಳಕೆಯ ಒಂದು ಉದ್ದೇಶವನ್ನು ಕಂಡುಹಿಡಿಯುವ ಸಲುವಾಗಿ ಈ ಒಂದು ಬಚಾವತ್ ಸಮಿತಿಯನ್ನು ಇಲ್ಲಿ ರಚನೆಗೊಳಿಸಲಾಗಿತ್ತು ಕೃಷ್ಣಾ ನದಿ ನೀರಿನ ಹಂಚಿಕೆ ಯಾವ ರೀತಿಯಾಗಿದೆ ಅದನ್ನು ಯಾವ ರೀತಿ ಬಳಸ್ಕೋಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿತ್ತು ಆ ಒಂದು ಬಚಾವತ್ ಸಮಿತಿ ಕೃಷ್ಣಾ ನದಿ ನೀರಿನ ಬಳಕೆ ಅದರ ಒಂದು ಹಂಚಿಕೆ ಇದರ ಬಗ್ಗೆ ಕುರಿತಾಗಿರುವ ವರದಿಯನ್ನು ನೀಡಲಾಯಿತು ನೀಡಿತು ಅದರ ಒಂದು ಅಧ್ಯಕ್ಷರು ಆರ್ ಎಸ್ ಬಚಾವತ್ ರವರು ಆಗಿದ್ದರು ನೆಕ್ಸ್ಟ್ ಎ ಡಿ ಗೋರವಾಲ ಸಮಿತಿ ಎ ಡಿ ಗೋರವಾಲ ಸಮಿತಿ ಅಧ್ಯಕ್ಷರು ಎ ಡಿ ಗೋರ್ವಾಲ್ ರವರು ಆಗಿದ್ದರು ಎ ಡಿ ಗೋರವಾಲ್ ರವರು ಆ ಒಂದು ಸಮಿತಿ ಅಧ್ಯಕ್ಷರಾಗಿದ್ದರು ಎ ಡಿ ಗೋರವಾಲ್ ಸಮಿತಿಯ ಒಂದು ಉದ್ದೇಶ ಏನಿಪ್ಪ ಅಂತಂದ್ರೆ ಆಡಳಿತ ಸುಧಾರಣಾ ಆಯೋಗ ಇದು ಅಂದರೆ ಆಡಳಿತದಲ್ಲಿ ಯಾವ ರೀತಿಯ ಸುಧಾರಣೆಗಳನ್ನು ತರಬೇಕು ಅನ್ನೋದ್ರ ಬಗ್ಗೆ ವಿವೇಚನೆ ಮಾಡುವ ಸಲುವಾಗಿ ಈ ಒಂದು ಎ ಡಿ ಗೋರವಾಲ ಸಮಿತಿಯನ್ನು ರಚನೆ ಮಾಡಲಾಗಿತ್ತು ಇದರ ಅಧ್ಯಕ್ಷರು ಎ ಡಿ ಗೋರ್ವಾಲ್ರವರು ಆಗಿದ್ದರು ನೆಕ್ಸ್ಟ್ ನಂಜುಂಡಪ್ಪ ವರದಿ ನಂಜುಂಡಪ್ಪ ವರದಿ ಅಂತಕ್ಕಂಥದ್ದು ಇದು ನಂಜುಂಡಪ್ಪ ಆಯೋಗ ಈ ಒಂದು ನಂಜುಂಡಪ್ಪ ಆಯೋಗದ ಅಧ್ಯಕ್ಷರು ಶ್ರೀಮಾನ್ ನಂಜುಂಡಪ್ಪನವರು ಆಗಿದ್ದರು ನಂಜುಂಡಪ್ಪ ಆಯೋಗದ ವರದಿ ಎದರ ಕುರಿತಾಗಿದೆ ಅಂತಂದ್ರೆ ಪ್ರಾದೇಶಿಕ ಅಸಮಾನತೆ ನಿವಾರಣೆ ಕುರಿತಾಗಿರ್ತಕ್ಕಂಥದ್ದು ನಂಜುಂಡಪ್ಪ ವರದಿಯ ಒಂದು ಉದ್ದೇಶ ಆಗಿದೆ ಡಿ ಎಂ ನಂಜುಂಡಪ್ಪ ವರದಿ ಪ್ರಾದೇಶಿಕ ಅಸಮತೋಲನ ನಿವಾರಣೆಗಾಗಿ ರಚನೆಗೊಂಡಿರ್ತಕ್ಕಂಥ ವರದಿ ಇದರ ಅಧ್ಯಕ್ಷರು ಡಿ ಎಂ ನಂಜುಂಡಪ್ಪನವರೇ ಆಗಿದ್ರು ನೆಕ್ಸ್ಟ್ ವೀರಪ್ಪ ಮೊಯ್ಲಿ ಸಮಿತಿ ವೀರಪ್ಪ ಮೊಯ್ಲಿ ಸಮಿತಿಯನ್ನು ನಾವು ನೋಡೋದಾದರೆ ಆದ ವೀರಪ್ಪ ಮೊಯ್ಲಿ ಸಮಿತಿಯ ಒಂದು ಅಧ್ಯಕ್ಷರು ವೀರಪ್ಪ ಮೊಯ್ಲಿಯವರಾಗಿದ್ದರು ಆ ಒಂದು ಸಮಿತಿ ಅದಕ್ಕೆ ರಚನೆಗೊಂಡಿತ್ತು ಅಂತಂತಂದ್ರೆ ಕರ್ನಾಟಕ ರಾಜ್ಯ ತೆರಿಗೆ ಸುಧಾರಣೆಗಾಗಿ ಆ ಒಂದು ವೀರಪ್ಪ ಮೊಯ್ಲಿಯ ಒಂದು ಮೊಯ್ಲಿಯವರ ಒಂದು ಸಮಿತಿ ರಚನೆಗೊಂಡಿತ್ತು ವೀರ ವೀರಪ್ಪ ಮೊಯ್ಲಿಯವರ ಸಮಿತಿ ವರದಿ ಕೊಟ್ಟಿದ್ದು ಕರ್ನಾಟಕ ರಾಜ್ಯದ ತೆರಿಗೆ ಸುಧಾರಣೆ ಬಗ್ಗೆ ಒಂದು ವರದಿಯನ್ನು ನೀಡಲಾಯಿತು ನಾರಾಯಣ ಮೂರ್ತಿ ವರದಿ ನಾರಾಯಣ ಮೂರ್ತಿ ವರದಿಯನ್ನು ನೀಡಲಿಕ್ಕೆ ನಾರಾಯಣ ಮೂರ್ತಿಯವರ ಒಂದು ಅಧ್ಯಕ್ಷತೆಯಲ್ಲಿ ಆ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿತ್ತು ಅದು ಮಾಹಿತಿ ತಂತ್ರಜ್ಞಾನ ಕಾರ್ಯ ಕಾರ್ಯಪಡೆ ಮಾಹಿತಿ ತಂತ್ರಜ್ಞಾನ ಕಾರ್ಯಪಡೆ ಜೈವಿಕ ತಂತ್ರಜ್ಞಾನ ಮಾಹಿತಿ ತಂತ್ರಜ್ಞಾನ ಕಾರ್ಯಪಡೆಯ ಕುರಿತಾಗಿರ್ತಕ್ಕಂಥ ವರದಿಯನ್ನು ನೀಡುವ ಸಲುವಾಗಿ ನಾರಾಯಣ ಮೂರ್ತಿಯವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಆಯೋಗ ರಚನೆ ಮಾಡಲಾಗಿತ್ತು ಅದು ಮಾಹಿತಿ ತಂತ್ರಜ್ಞಾನದ ಕುರಿತಾಗಿರುವ ಕೆಲವು ವಿಚಾರಗಳನ್ನು ವರದಿಯಲ್ಲಿ ಸಲ್ಲಿಸಲಾಯಿತು ಅದು ನಾರಾಯಣ ಮೂರ್ತಿಯವರ ಅಧ್ಯಕ್ಷತೆಯ ನಾರಾಯಣ ಮೂರ್ತಿಯ ಆಯೋಗದ ವರದಿಯಾಗಿತ್ತು ನೆಕ್ಸ್ಟ್ ಬಂತು ಕಿರಣ್ ಮಜುಮ್ದಾರ್ ವರದಿ ಕಿರಣ್ ಮಜುಮ್ದಾರ್ ವರದಿಯನ್ನು ಕಿರಣ್ ಮಜುಮ್ದಾರ್ ಶಾ ರವರ ಅಧ್ಯಕ್ಷತೆಯಲ್ಲಿ ರಚನೆಗೊಂಡಿರ್ತಕ್ಕಂಥ ಆಯೋಗ ಕಿರಣ್ ಮಜುಂದಾರ್ ಆಯೋಗ ಈ ಒಂದು ಆಯೋಗದ ವರದಿಯನ್ನ ಕಿರಣ್ ಮಜುಂದಾರ್ ವರದಿ ಅಂತ ಹೇಳಲಾಗ್ತದೆ ಈ ವರದಿ ಅದಕ್ಕೆ ಕುರಿತಾಗಿದೆ ಅಂತಂದ್ರೆ ಜೈವಿಕ ತಂತ್ರಜ್ಞಾನದ ಕಾರ್ಯಪಡೆ ಜೈವಿಕ ತಂತ್ರಜ್ಞಾನದ ಕುರಿತಾಗಿರ್ತಕ್ಕಂಥ ವಿಚಾರನ ಹೊಂದಿರತಕ್ಕಂಥದ್ದು ಕಿರಣ್ ಮಜುಂದಾರ್ ವರದಿಯಾಗಿದೆ ಮುಂದಿನದಾಗಿ ಹಾರನಹಳ್ಳಿ ರಾಮಸ್ವಾಮಿ ವರದಿ ಹಾರನಹಳ್ಳಿ ರಾಮಸ್ವಾಮಿ ವರದಿ ಹಾರನಹಳ್ಳಿ ರಾಮಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ರಚನೆಗೊಂಡಿರ್ತಕ್ಕಂಥ ಆಯೋಗ ಹಾರನಹಳ್ಳಿ ರಾಮಸ್ವಾಮಿ ಆಯೋಗ ಆ ಒಂದು ಆಯೋಗ ನೀಡಿರ್ತಕ್ಕಂಥ ವರದಿ ಹಾರನಹಳ್ಳಿ ರಾಮಸ್ವಾಮಿ ವರದಿಯಾಗಿರ್ತಕ್ಕಂಥದ್ದು ಅದು ರಾಜ್ಯ ಆಡಳಿತ ಸುಧಾರಣೆಯ ಬಗ್ಗೆ ಹಾರನಹಳ್ಳಿ ರಾಮಸ್ವಾಮಿ ಅವರ ಒಂದು ಆಯೋಗ ಯದರದಂತಂದ್ರೆ ಕರ್ನಾಟಕ ರಾಜ್ಯದ ಆಡಳಿತ ಸುಧಾರಣಾ ಆಯೋಗ ಅಂತ ಕೂಡ ಇದನ್ನು ಕರೀತಾರೆ ಆಡಳಿತದಲ್ಲಿ ಸುಧಾರಣೆ ಯಾವ ರೀತಿ ತರಬೇಕು ಅನ್ನೋದ್ರ ಬಗ್ಗೆ ಕುರಿತಾಗಿರ್ತಕ್ಕಂಥದ್ದು ಹಾರನಹಳ್ಳಿ ರಾಮಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಹಾರನಹಳ್ಳಿ ರಾಮಸ್ವಾಮಿ ಆಯೋಗ ಇತ್ತು ಅದು ತನ್ನ ವರದಿಯನ್ನು ನೀಡಿತು ನೆಕ್ಸ್ಟು ಎಲ್ ಜಿ ಆಯೋಗ ಎಲ್ ಜಿ ಹಾವ್ನೂರ್ ಆಯೋಗ ಶ್ರೀಮಾನ್ ಎಲ್ ಜಿ ಹಾವ್ನೂರ್ ಅವರ ಅಧ್ಯಕ್ಷತೆಯಲ್ಲಿ ರಚನೆಗೊಂಡಿರ್ತಕ್ಕಂಥ ಆಯೋಗ ಇದು ಹಿಂದುಳಿದ ವರ್ಗದ ಅಭಿವೃದ್ಧಿಗಾಗಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಕ್ಕಂಥದ್ರ ಕುರಿತಾಗಿರುವ ವರದಿಯನ್ನು ನೀಡಿತು ಅದು ಎಲ್ ಜಿ ಹಾವ್ನೂರ್ ಆಯೋಗದ ವರದಿಯಾಗಿತ್ತು ಇದು ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಶ್ರಮಿಸಿರ್ತಕ್ಕಂಥ ಒಂದು ಆಯೋಗವಾಗಿದೆ ಮುಂದಿನದಾಗಿ ವೆಂಕಟಸ್ವಾಮಿ ಆಯೋಗ ವೆಂಕಟಸ್ವಾಮಿ ಆಯೋಗ ಇದು ವೆಂಕಟಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಕೈಗೊಂಡಿರ್ತಕ್ಕಂಥ ಒಂದು ಆಯೋಗ ವೆಂಕಟಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ರಚನೆಗೊಂಡಿರ್ತಕ್ಕಂಥ ಆಯೋಗ ಈ ಆಯೋಗ ಹಿಂದುಳಿದ ವರ್ಗಗಳ ಪಟ್ಟಿಯ ಪುನರ್ ಪರಿಶೀಲನೆಗಾಗಿ ರಚನೆಗೊಂಡಿರ್ತಕ್ಕಂಥ ಆಯೋಗವಾಗಿದೆ ವೆಂಕಟಸ್ವಾಮಿಗಳ ಒಂದು ಈ ಒಂದು ಆಯೋಗ ಎದುರುಪ ಅಂತಂತಂದ್ರೆ ಈ ಒಂದು ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಎಲ್ ಜಿ ಹಾವ್ನೂರ್ ವರದಿಯನ್ನು ನೀಡಲಾಯಿತು ನೆಕ್ಸ್ಟ್ ವೆಂಕಟಸ್ವಾಮಿಗಳ ಆಯೋಗ ವೆಂಕಟಸ್ವಾಮಿ ಆಯೋಗ ಎದಕ್ಕೆ ರಚನೆ ಆಯಿತು ಅಂದ್ರೆ ಹಿಂದುಳಿದ ವರ್ಗಗಳ ಪಟ್ಟಿಯ ಪುನರ್ ಪರಿಶೀಲನೆಗಾಗಿ ರಚನೆಗೊಂಡಿರ್ತಕ್ಕಂಥ ಆಯೋಗವಾಗಿದೆ ನೆಕ್ಸ್ಟ್ ಕರ್ನಾಟಕ ಭೂ ಸುಧಾರಣಾ ಆಯೋಗ ಕರ್ನಾಟಕ ಭೂ ಸುಧಾರಣಾ ಆಯೋಗ ಅಂತಕ್ಕಂಥದ್ದು ಇದು ಬಿ ಡಿ ಜತ್ತಿ ಅವರ ಅಧ್ಯಕ್ಷತೆಯಲ್ಲಿ ಬಸಪ್ಪ ದಾನಪ್ಪ ಜತ್ತಿ ಬಿಡಿ ಜತ್ತಿ ಅವರ ಅಧ್ಯಕ್ಷತೆಯಲ್ಲಿ ರಚನೆಗೊಂಡಿರ್ತಕ್ಕಂಥ ಆಯೋಗ ಕರ್ನಾಟಕ ಭೂ ಸುಧಾರಣಾ ಆಯೋಗ ಇದು ಭೂ ಅಭಿವೃದ್ಧಿಯ ಬಗ್ಗೆ ಕುರಿತಾಗಿರುವ ವರದಿಯನ್ನು ನೀಡ್ತು ನೆಕ್ಸ್ಟ್ ಲೆಸ್ಸಿ ಮಿಲ್ಲರ್ ಆಯೋಗ ಲೆಸ್ಸಿ ಮಿಲ್ಲರ್ ಆಯೋಗವನ್ನ ಲೆಸ್ಸಿ ಮಿಲ್ಲರ್ ಅವರ ಅಧ್ಯಕ್ಷತೆಯಲ್ಲಿ ರಚನೆಗೊಂಡಿರ್ತಕ್ಕಂಥ ಆಯೋಗ ಇದು ಇದು ಹಿಂದುಳಿದವರಿಗೆ ಮೀಸಲಾತಿಯ ಬಗ್ಗೆ ಕುರಿತಾಗಿರುವ ವರದಿಯನ್ನು ನೀಡ್ತು ಅದು ಲೆಸ್ಸಿ ಮಿಲ್ಲರ್ ಅವರ ಅಧ್ಯಕ್ಷತೆಯಲ್ಲಿ ರಚನೆಗೊಂಡಿರ್ತಕ್ಕಂಥ ಆಯೋಗವಾದ್ದರಿಂದ ಲಸ್ ಲೆಸ್ಸಿ ಮಿಲ್ಲರ್ ಆಯೋಗ ಅಂತ ಇದು ಕರೆಸ್ಕೊಳ್ತು ನೆಕ್ಸ್ಟ್ ಚನ್ನಪ್ಪ ರೆಡ್ಡಿ ಆಯೋಗ ಚನ್ನಪ್ಪರೆಡ್ಡಿ ಆಯೋಗ ಕೂಡ ಚನ್ನಪ್ಪ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಕೈಗೊಂಡಿರ್ತ ರಚನೆಗೊಂಡಿರ್ತಕ್ಕಂಥ ಆಯೋಗ ಇದು ಇದು ಹಿಂದುಳಿದವರಿಗೆ ಮೀಸಲಾತಿಯ ಬಗ್ಗೆ ವಿವೇಚನೆ ಮಾಡ್ತು ಅದರ ಬಗ್ಗೆ ವರದಿಯನ್ನು ಸಲ್ಲಿಸ್ತು ಅದು ಚನ್ನಪ್ಪ ರೆಡ್ಡಿ ಆಯೋಗದ ವರದಿ ಹಿಂದುಳಿದವರಿಗೆ ಮೀಸಲಾತಿಯ ಉದ್ದೇಶದಿಂದ ರಚನೆಗೊಂಡಿರ್ತಕ್ಕಂಥ ಆಯೋಗವಾಗಿದೆ ನೆಕ್ಸ್ಟು ಆರ್ ನಾಗಣ್ಣ ಆಯೋಗ ಆರ್ ನಾಗಣ್ಣ ಆಯೋಗ ಕೂಡ ಆರ್ ನಾಗಣ್ಣನವರ ಅಧ್ಯಕ್ಷತೆಯಲ್ಲಿ ರಚನೆಗೊಂಡಿರ್ತಕ್ಕಂಥ ಒಂದು ಆಯೋಗ ಇದು ಕೂಡ ಹಿಂದುಳಿದವರಿಗೆ ಮೀಸಲಾತಿಯನ್ನು ಪ್ರತಿಪಾದಿಸಿರ್ತಕ್ಕಂಥ ಆಯೋಗವಾಗಿದೆ ಆರ್ ನಾಗಣ್ಣನವರ ಅಧ್ಯಕ್ಷತೆಯಲ್ಲಿ ರಚನೆಗೊಂಡಿರುವ ಹಿಂದುಳಿದ ವರ್ಗದವರಿಗೆ ಮೀಸಲಾತಿಗಾಗಿ ರಚನೆಗೊಂಡಿರ್ತಕ್ಕಂಥ ಆಯೋಗ ಆರ್ ನಾಗಣ್ಣನವರ ಆಯೋಗವಾಗಿದೆ ಹಾಗೆ ಕೊಂಡಪ್ಪ ಕೊಂಡಜ್ಜಿ ಬಸಪ್ಪ ಆಯ ಸಮಿತಿ ಕೊಂಡಜ್ಜಿ ಬಸಪ್ಪ ಸಮಿತಿ ಅಂತಕ್ಕಂಥದ್ದು ಕೂಡ ರಚನೆಗೊಂಡಿತು ಅದು ಪಂಚಾಯಿತಿಗಳ ಅಧ್ಯಯನಕ್ಕಾಗಿ ರಚನೆಗೊಂಡಿರ್ತಕ್ಕಂಥ ಕೊಂಡಜ್ಜಿ ಬಸಪ್ಪ ಸಮಿತಿ ಪಂಚಾಯಿತಿಗಳ ಅಧ್ಯಯನಕ್ಕಾಗಿ ರಚನೆಗೊಂಡಿರ್ತಕ್ಕಂಥ ಸಮಿತಿಯಾಗಿದೆ ಬರಗೂರು ರಾಮಚಂದ್ರಪ್ಪನವರ ಸಮಿತಿ ಕೂಡ ರಚನೆಗೊಳ್ತು ಬರಗೂರು ರಾಮಚಂದ್ರಪ್ಪ ಸಮಿತಿ ಕರ್ನಾಟಕ ಸಾಂಸ್ಕೃತಿಕ ನೀತಿ ರಚನೆಗಳ ಬಗ್ಗೆ ಬೇಕಾಗಿರ್ತಕ್ಕಂಥ ವರದಿಗಳನ್ನು ನೀಡ್ತು ಹಾಗಾಗಿ ಒಂದು ಕರ್ನಾಟಕ ರೀತಿ ಸಾಂಸ್ಕೃತಿಯ ನೀತಿ ರೀತಿಗಳ ಬಗ್ಗೆ ತಿಳಿದುಕೊಂಡಿರ್ತಕ್ಕಂಥ ಒಂದು ಆಯೋಗ ಅದು ಬರಗೂರು ರಾಮಚಂದ್ರಪ್ಪ ಆಯೋಗವಾಗಿದೆ ಫಜಲ್ ಅಲಿ ವರದಿ ಅಂದರೂ ಕರ್ನಾಟಕ ರಾಜ್ಯ ನಿರ್ಮಾಣದ ಕುರಿತು ಸಲಹೆ ನೀಡಿದೆ ಹಾಗೆ ಮಹಾಜನ್ ವರದಿ ಕೂಡ ಬರ್ತದೆ ಮಹಾಜನ್ ವರದಿ ಕರ್ನಾಟಕ ಮಹಾರಾಷ್ಟ್ರ ಕೇರಳ ಗಡಿ ವಿವಾದದ ಕುರಿತಾಗಿರ್ತಕ್ಕಂಥ ವರದಿಯನ್ನು ನೀಡ್ತು ಅದು ಮಹಾಜನ್ ವರದಿಯಾಗಿತ್ತು ರಾವ್ ವರದಿ ಅಂತಂದರೆ ಶಾಸ್ತ್ರೀಯ ಭಾಷೆಯಾಗಿ ಕನ್ನಡ ಅಂತಕ್ಕಂಥದ್ದು ಪ್ರತಿಪಾದಿಸ್ತು ಅದು ರಾವ್ ಅವರ ಒಂದು ವರದಿಯಾಗಿತ್ತು ವಾಟಾಳ್ ವರದಿ ಅಂತಂದರೆ ಗಡಿನಾಡು ಅಭಿವೃದ್ಧಿಯ ಕುರಿತಾಗಿರ್ತಕ್ಕಂಥ ವರದಿಯಾಗಿದೆ ಗಡಿನಾಡು ಅಭಿವೃದ್ಧಿಯ ಕುರಿತಾಗಿರ್ತಕ್ಕಂಥ ವರದಿ ನೀಡಿರುವ ವಾಟಾಳ್ ಆಯೋಗದ ಒಂದು ವರದಿಯಾಗಿತ್ತು ಈ ಎಲ್ಲ ಆಯೋಗಗಳನ್ನು ಇಲ್ಲಿ ಕರ್ನಾಟಕ ಸರ್ಕಾರ ರಚನೆ ಮಾಡಿದೆ ಈ ಒಂದು ಕರ್ನಾಟಕ ಸರ್ಕಾರ ರಚನೆಯ ಒಂದು ಅನ್ವಯ ಎಲ್ಲ ವರದಿಗಳು ಎಲ್ಲ ಆಯೋಗಗಳು ತಮ್ಮದೇ ಆಗಿರತಕ್ಕಂಥ ಒಂದು ವಿಷಯ ವಸ್ತುವನ್ನು ಪ್ರತಿಪಾದಿಸಿದಾವೆ ಹಾಗೆ ಆತ್ಮೀಯರೇ ಎಲ್ಲ ವರದಿಗಳನ್ನು ಯಾರು ನೀಡಿದರು ಅದರ ಅಧ್ಯಕ್ಷರಾರಾಗಿದ್ದರು ಈ ಒಂದು ಆಯೋಗಗಳ ರಚನೆ ಮಾಡಿರ್ತಕ್ಕಂಥ ಉದ್ದೇಶ ಏನು ಎನ್ನುವುದ್ರ ಬಗ್ಗೆ ಇಷ್ಟೊತ್ತನ್ನು ನಾವು ನೋಡಿದ್ವಿ ಹಾಗಾಗಿ ನಮ್ಮ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಮತ್ತೆ ಕೆಲವೊಂದಿಷ್ಟು ವಸ್ತುಗಳು ಅವು ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ಎಸ್ ಡಿ ಎಫ್ ಡಿ ಎ ಕೆ ಎ ಎ ಐ ಎ ಎಸ್ಸು ಒಟ್ಟಾರೆ ಯಾವುದೇ ಪ್ರಯೋಗ ಪ್ರಾಯೋಗಿಕ ಪರೀಕ್ಷೆ ಯಾವುದೇ ಒಂದು ಕಾಂಪಿಟೇಟಿವ್ ಪರೀಕ್ಷೆಗಳು ಬಂದರೂ ಕೂಡ ಅವುಗಳಿಗೆ ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನು ಹೊಂದಿರತಕ್ಕಂಥ ಈ ವಿಡಿಯೋಗಳನ್ನು ಬಿಡ್ತಾ ಇದ್ದೇನೆ ಅದಕ್ಕಾಗಿ ತಾವು ನನ್ನೊಂದಿಗೆ ಕನೆಕ್ಟ್ ಇರ್ರಿ ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಈ ಒಂದು ವಿಡಿಯೋಗಳನ್ನು ಲೈಕ್ ಮಾಡಿರಿ ಶೇರ್ ಮಾಡಿರಿ ತಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋ ಲಿಂಕ್ಗಳನ್ನು ಕಳಿಸ್ರಿ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ